ಇಂದು ಆಧುನಿಕ ವೈದ್ಯ ಪದ್ಧತಿ ಬಂದಿದ್ದು ಸಣ್ಣ ಸಣ್ಣ ಸಮಸ್ಯೆಗೂ ಜನರು ದೊಡ್ಡ ದೊಡ್ಡ ಆಸ್ಪತ್ರೆಗಳತ್ತ ಮುಖ ಮಾಡ್ತಾರೆ. ಆದರೆ ಈ ಆಧುನಿಕ ವೈದ್ಯ ಪದ್ಧತಿ ಬರೋ ಮೊದಲು ನಮ್ಮಲ್ಲಿದ್ದ ನಾಟಿ ವೈದ್ಯಕೀಯ ಪದ್ಧತಿ ಅದೆಂತಹುದೇ ದೊಡ್ಡ ಕಾಯಿಲೆಯನ್ನ ಗುಣಪಡಿಸ್ತಾ ಇತ್ತು ಅನ್ನೋದನ್ನ ಜನರು ಮರೆತಿದ್ದಾರೆ. ಆದರೆ ಇದೀಗ ಎಂತಹ ಕಾಯಿಲೆಗೂ ಚಿಕಿತ್ಸೆ ನೀಡುವ ಮೂಲಕ ನಾಟಿ ವೈದ್ಯರೊಬ್ರು ಸೈ ಎನಿಸಿಕೊಂಡಿದ್ದಾರೆ. ಯಾರು ಈ ನಾಟಿ ವೈದ್ಯ? ಇಲ್ಲಿದೆ ಡೀಟೇಲ್ಸ್. ಹಲವು ಕಾಯಿಲೆಗೆ ಚಿಕಿತ್ಸೆ ನೀಡುತ್ತಾರೆ ಈ ನಾಟಿ ವೈದ್ಯ. ಶಸ್ತ್ರಚಿಕಿತ್ಸೆಯಲ್ಲಿ ಗುಣವಾಗದೇ ಇದ್ರೂ ಇಲ್ಲಿ ಪಕ್ಕಾ ಆಗುತ್ತದೆ. ಗಿಡಮೂಲಿಕೆ ಔಷಧಿಯಿಂದಲೇ ಕಾಯಿಲೆಗಳು ಮಾಯ. ಅನಾದಿ ಕಾಲದಿಂದ ನಮ್ಮಲ್ಲಿದ್ದ ನಾಟಿ ವೈದ್ಯಕೀಯ ಪದ್ಧತಿ ಈಗಲೂ ಜೀವಂತವಾಗಿದೆ ಅನ್ನೋದಕ್ಕೆ ಈ ನಾಟಿ ವೈದ್ಯರೇ ಸಾಕ್ಷಿ. ಅದೆಂತಹ ಕಾಯಿಲೆ ಇದ್ರೂ ಇವರ ಬಳಿ ಬಂದ್ರೆ ನಾಟಿ ಔಷಧಿ ನೀಡಿ ತಕ್ಷಣ ಗುಣಪಡಿಸೋ ಶಕ್ತಿ ಇವರು ನೀಡೋ ಚಿಕಿತ್ಸೆಯಲ್ಲಿದೆ. ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಗುಣವಾಗದೇ ಇದ್ದ ಕಾಯಿಲೆಗಳು ಇವರ ಬಳಿ ಚಿಕಿತ್ಸೆ ಪಡೆದ ಬಳಿಕ ಗುಣವಾದ ಉದಾಹರಣೆಗಳಿವೆ. ಸಣ್ಣ ತಲೆನೋವಿನಿಂದ ಹಿಡಿದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕಾದ ಕಾಯಿಲೆಗೆ ಇವರ ಬಳಿ ಪರಿಹಾರ ಸಿಗುತ್ತದೆ. ಮೂಳೆ ಮುರಿತ, ಬೆನ್ನು ನೋವು, ಸೊಂಟ ನೋವು, ಕಫ, ಉಬ್ಬಸ, ಡಿಸ್ಕ್ ಸ್ಲಿಪ್, ಹೀಗೆ ಏನೆಲ್ಲ ಸಮಸ್ಯೆಗಳು ಜನರಿಗೆ ಬರುತ್ತದೆಯೋ ಅದೆಲ್ಲದಕ್ಕೂ ಇವರು ನೀಡುವ ಮದ್ದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಬಂಗ್ಲೆಗುಡ್ಡೆ ಎಂಬಲ್ಲಿ ಇರೋ ಈ ನಾಟಿ ವೈದ್ಯರ ಹೆಸರು ಆದಮ್ ಶಾಫಿ. ಇವರ ಹಿರಿಯರು ಕೂಡ ನಾಟಿ ವೈದ್ಯರಾಗಿದ್ದರು. ವಂಶ ಪಾರಂಪರ್ಯವಾಗಿ ಬಂದ ವಿದ್ಯೆಯನ್ನ ಇವರು ಮುಂದುವರಿಸುತ್ತಿದ್ದಾರೆ. ಆಧುನಿಕ ವೈದ್ಯ ಪದ್ಧತಿ ಬರುವ ಮೊದಲೇ ಇವರ ಕುಟುಂಬ ಜನರಿಗೆ ನಾಟಿ ಪದ್ಧತಿ ಮೂಲಕ ಔಷಧಿ ನೀಡಿ ಕಾಯಿಲೆಗಳನ್ನ ಗುಣಪಡಿಸಿದೆ. ಇವರು ನೀಡುವ ಎಣ್ಣೆ ಮಸಾಜ್ನಿಂದ ಅದೆಂತಹುದೇ ನೋವು ಕ್ಷಣ ಮಾತ್ರದಲ್ಲಿ ಗುಣವಾಗಿ ಬಿಡುತ್ತದೆ. ಇದು ಎರಡನೇ ಸಲ ತುಂಬ ನೋವಿತ್ತು, ಈಗ ಒಂದು 70% ಕಮ್ಮಿ ಆಗಿತ್ತು. ಚೆನ್ನಾಗಿದೆ. ಏನು ಈಗ ಮುಂಚೆ ಎಲ್ಲ 10 ನಿಮಿಷ ನಿಲ್ಲಕ್ಕಾಗ್ತಿತ್ತು, ನಾನು ಈಗ 1 ಗಂಟೆ ನಿಂತರೆ ಏನಾಗಲ್ಲ. ಚೆನ್ನಾಗಿದೆ, ಒಳ್ಳೆಯ ಹೊರತು ಇದು ಕೈಗೊಂಡಲ್ಲಿ. ನಮಗೆ ನಮ್ಮ ಅಂಗಡಿ ಪಲಿಕೆ ಅಂತ ಅಂದು ಅಶೋಕ್ ಕರ್ಕೊಂಬಂದಿದ್ದೆ. ಆಮೇಲೆ ಈಗ ನಮ್ಮ ಅಣ್ಣ ನಾನು 5-6 ಜನ ಒಟ್ಟಿಗೆ ಬಂದಿದ್ದೀವಿ. ಇಲ್ಲ, ಮುಂಚೆ ಬೆಂಗಳೂರಲ್ಲಿ ಮಾಡ್ತದೆ ನಾನು. ಎಕ್ಸ್ರೇಲ್ಲಿ ಏನಂತ ಏನು ಗೊತ್ತಾಗಲಿಲ್ಲ, ಏನಿಲ್ಲ, ನಾರ್ಮಲ್ ಅಂತ ಹಂಗೇನಿತ್ತು. ಆಮೇಲೆ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಡಾಕ್ಟರ್ ಅಲ್ಲಿ ಮೆಡಿಸನ್ ಕೊಟ್ಟರು, ಏನೂ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದು 70% ಕಮ್ಮಿ ಆಗಬೇಕು. ಇಲ್ಲಿ ತುಂಬ ಜನ ಒಂದು ಬಂದೆ, ಅವರೆಲ್ಲ ಹುಷಾರಾಗಿದ್ದಾರೆ. ಇಲ್ಲಿ ತಲೆಗೆ ಮದ್ದು ಹಾಕಿದ್ದಾರೆ. ನನ್ನ ತಾಯಿ ಇತ್ತು, ನನ್ನದ್ದು ಎಲ್ಲ ತುಂಬ ಜನ ಹುಷಾರಾಗಿದ್ದಾರೆ. ಆದಮ್ ಶಾಫಿ ಅವರ ಬಳಿ ಹೋದವರು ನಿರಾಸೆಯಿಂದ ಹಿಂದಿರುಗಿದ ಉದಾಹರಣೆಗಳೇ ಇಲ್ಲ. ತಲೆಯ ಯಾವುದೇ ಸಮಸ್ಯೆಗೆ ಅವರು ಮೂಗಿಗೆ ಬಿಡುವ ಗಿಡಮೂಲಿಕೆಯ ರಸ ಅದೆಂತಹ ಬ್ಲಾಕ್ ಎಂದು ಕಿತ್ತು ಬಿಸಾಡುತ್ತದೆ. ಯಾವುದೇ ನೋವುಗಳನ್ನ ಪರೀಕ್ಷಿಸಿ ಅದಕ್ಕೆ ಕಾರಣ ಏನು ಅಂತ ಕಂಡುಕೊಳ್ಳುವ ಆದಮ್ ಶಾಫಿ ಅವರು ಅದಕ್ಕೆ ತಕ್ಕಂತಹ ಚಿಕಿತ್ಸೆಯನ್ನ ನೀಡ್ತಾರೆ. ಹಾಗಂತ ಇವರ ಚಿಕಿತ್ಸೆಗೆ ಇಂತಿಷ್ಟೇ ಹಣ ನೀಡಬೇಕು ಅಂತ ಇವರು ಡಿಮ್ಯಾಂಡ್ ಮಾಡೋದಿಲ್ಲ. ವಂಶ ಪಾರಂಪರ್ಯವಾಗಿ ಬಂದಿರುವ ವಿದ್ಯೆಯಾಗಿರುವ ಕಾರಣ ತಮ್ಮ ಕೈಲಾದ ಚಿಕಿತ್ಸೆ ನೀಡಬೇಕು ಅನ್ನೋದಷ್ಟೇ ಇವರ ಉದ್ದೇಶ. ಹೀಗಾಗಿ ಇವರ ಚಿಕಿತ್ಸೆಯ ಬಗ್ಗೆ ಗೊತ್ತಿರೋ ಜನ ದೂರದ ಬೆಂಗಳೂರು, ಕೇರಳ, ತಮಿಳುನಾಡು ಮೊದಲಾದ ಕಡೆಯಿಂದ ಬಂದು ಚಿಕಿತ್ಸೆ ಪಡೆದು ಸಂತುಷ್ಟರಾಗಿದ್ದಾರೆ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ತಂದೆ ಡೆತ್ತಾದ ತಂದೆ ತೀರಿದ ನಂತರ ನಾನು ಇದನ್ನು ಮಾಡ್ತಾ ಇದ್ದೇನೆ. ಸದಾರ 9 ವರ್ಷ ಆಯಿತು ನಾನು ಈ ಬೆಳ್ಳಂಗಿಯಲ್ಲಿ. ತಂದೆ ತೀರಿದ ನಂತರ ನಾನು ಈ ಕೆಲಸವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. ಈಗ ಇದೇ ತುಂಬ ಡಿಸ್ಕ್ ಪ್ರಾಬ್ಲಮ್ ನರದ ಸಮಸ್ಯೆ ಇರುವವರೆಲ್ಲ ಬರ್ತಾರೆ. ಇಲ್ಲ 3 ಸಲ ಬಂದರೆ ಸರಿ ಮಾಡುವಂಥ ವಿಧಾನಿ ತುಂಬಲ್ಲಿ ಮತ್ತು ಮತ್ತೆ ಮೂಲದೇ ಮದ್ದು ಕೊಡ್ತೇನೆ. ಮತ್ತು ಮುಖ್ಯವಾದ ತಂದೆ ಅದಕ್ಕೆ ಮತ್ತು ತಲೆ ಸಮಸ್ಯೆ
ತಲೆ ನೋವು ಈ ಒಂದು ಮತ್ತೆ ಬಿಡುವಂಥ ಒಂದು ವಿಧಾನ ಇದೆ. ಅದಕ್ಕೆ ಮೂರು ಸಲ ಬರಬೇಕು, ಹತ್ತು ದಿನಕ್ಕಿಂತ ಹತ್ತು ದಿನಕ್ಕಿಂತ ಹತ್ತು ದಿನಕ್ಕಿಂತ ಬರಬೇಕು. ಬಂದರೆ ಮದ್ದು ಹಾಕಿರೋದ್ರಿಂದ ನೀವು ಬೇಗ ಹೋಗ್ತದೆ ಒಂದು ದಿನ. ಮತ್ತು ಹತ್ತು ದಿನ ಮದ್ದು ಬಂದರೆ ಎರಡು ಮೂರು ಸಲ ಬಂದರೆ ಕ್ಲಿಯರ್ ಆಗ್ತದೆ. ತಲೆಯ ಸಮಸ್ಯೆ ಅಂತಂದರೆ ತಲೆಯಲ್ಲಿ ಬಾಕಿ ಅಂತ ಹೇಳ್ತಾರೆ, ಅಂಥ ಸಮಸ್ಯೆಗಳಲ್ಲಿ ಮದ್ದು ಆಗ್ತಾ ಇದೆ. ಅದರಿಂದೆಲ್ಲ ತುಂಬ ಜನರಿಗೆ ಉಪಕಾರ ಆಗಿದೆ. ಆದಮ್ ಶಾಫಿ ಅವರ ಸೇವಾ ಕಾರ್ಯವನ್ನು ಮೆಚ್ಚಿ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ವಂಶ ಪಾರಂಪರ್ಯವಾಗಿ ಬಂದಿರುವ ವಿದ್ಯೆಯನ್ನ ಜನರ ಒಳಿತಿಗಾಗಿ ವಿನಿಯೋಗಿಸುತ್ತಿರುವುದು ಮಾತ್ರವಲ್ಲದೆ ದೇಶದ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯನ್ನ ಇವರು ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಚಿಕಿತ್ಸೆ ಎಂಬುದು ದುಬಾರಿಯಾಗಿ ಬಡವರ ಕೈಗೆಟುಕದ ಗಗನ ಕುಸುಮವಾಗಿರುವ ಈ ಕಾಲದಲ್ಲಿ ಆದಮ್ ಶಾಫಿ ಅವರು ಬಡವರ ಆಶಾಕಿರಣವಾಗಿದ್ದಾರೆ ಅನ್ನೋದೇ ಹೆಮ್ಮೆ. ಶರತ್ ಪುತ್ತೂರು, ನಮ್ಮ ಕುಟ್ಲಾ 24x7 ಪುತ್ತೂರು.